ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವ್ಯಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 3 ಪುಟ 72. ಕ್ರಿಯೆಗಳಲ್ಲಿನ ಮಟ್ಟವು ಮಾನವ ಜಾತಿಯ ಸಾಮಾನ್ಯ ಮಟ್ಟಕ್ಕಿಂತ ಮೇಲಿನದಾಗಿದ್ದು ಹೆಚ್ಚು ಕಡಿಮೆ ಅವರ ಮಾರ್ಗವನ್ನು ಖಂಡಿಸುವುದಾಗಿದೆ. ಪ್ರಪಂಚವು ಸುಮಾರಾಗಿ ಒಪ್ಪಿಗೆ ಪಡೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಮುಖಸ್ತುತಿ ಹೊಂದಲು ಇಷ್ಟಪಡುತ್ತದೆ. ಯಾವ ಪ್ರಮಾಣದಲ್ಲಿ ಅದರ ಮೇಲೆ ಪ್ರತಿಬಿಂಬವನ್ನು ಚೆಲ್ಲುತ್ತದೋ ಆ ಮಟ್ಟಿಗೆ ಅದನ್ನು ವಿರೋಧಿಸದಿದ್ದರೂ ತಪ್ಪಿಸಿಕೊಳ್ಳುತ್ತದೆ. ಪ್ರಾಪಂಚಿಕ ಬುದ್ಧಿಯುಳ್ಳ ಕ್ರೈಸ್ತ ರಾಜ್ಯದ ಈ ವಿಷಯನಾಧರಿಸಿ ರಾಜವಂಶಸ್ಥ ಯಾಜಕರು ಪರೀಕ್ಷಿಸಲ್ಪಡುವರು, ಮತ್ತು ಅವರ ಪ್ರತಿಷ್ಠೆಯು ಹೃದಯಪೂರ್ವಕವಲ್ಲದಿದ್ದರೆ ಅವರು ಲೋಕವನ್ನು ಪ್ರೀತಿಸುವರಾಗುತ್ತಾರೆ. ಅವರು ವಹಿಸಿಕೊಂಡ ತಮ್ಮ ಈ ಲೋಕದ ಹಿತಾಸಕ್ತಿಗಳನ್ನು ತ್ಯಾಗ ಮಾಡಲಿಕ್ಕೆ ಸಮಂಜಸವಾದ ಕ್ರಮವನ್ನು ಅನುಸರಿಸಲಿಕ್ಕಾಗದೆ ತಾವು ಮಾಡಿಕೊಡುವ ಒಡಂಬಡಿಕೆಯನ್ನು ನೆರವೇರಿಸಲು ಮತ್ತು ಯಾಜಕರಾಗಲು ವಿಫಲರಾಗುತ್ತಾರೆ. ಹೀಗಾಗಿ ನೂತನ ಸೃಷ್ಟಿಗಳಾಗಲು ಸೋತು ಹೋಗುತ್ತಾರೆ. ಹೇಗಿದ್ದರೂ ಅವರ ಒಳ್ಳೆಯ ಉದ್ದೇಶಗಳ ಕಾರಣ ದೇವರು ಅವರನ್ನು ತೀಕ್ಷ್ಣವಾದ ಶೋಧನೆಗಳ ಮೂಲಕ ಅವರು ತ್ಯಾಗ ಮಾಡಲು ಉತ್ಸಾಹ ತೋರದ ಪ್ರಾಪಂಚಿಕ ಹಿತಾಸಕ್ತಿಗಳನ್ನು ತ್ಯಜಿಸುವಂತೆ ಮಾಡುತ್ತಾನೆ. ಈ ರೀತಿಯಾಗಿ ಅವರು ಮಹಾಸಂಕಟದ ಸಮಯದಲ್ಲಿ ಹೊರಹೊಮ್ಮಿ ಆತನ ಸಿಂಹಾಸನ ಮುಂದೆ ಸೇವೆ ಮಾಡುವ ಮಹಾಸಮೂಹವು ಹೊಂದಲಿರುವ ಆಶೀರ್ವಾದ ಮತ್ತು ಬಹುಮಾನಗಳ ಪಾಲುದಾರರಾಗಿ ಯೋಗ್ಯನೆನಿಸಿಕೊಳ್ಳಬಹುದು. ಆಗ ಚಿಕ್ಕ ಹೆಂಡು ಕರ್ತನೊಂದಿಗೆ ಕುಳಿತುಕೊಳ್ಳುವುದು. ಶುದ್ಧಿಪಡಿಸುವಿಕೆಯಲ್ಲಿ ಮಾನವನ ಪಾತ್ರವಾದ ಸಮಗ್ರವಾದ ಪ್ರತಿಷ್ಠೆ ಮತ್ತು ದೇವರ ಪಾತ್ರವಾದ ಅಂಗೀಕಾರ, ಈ ಎರಡು ಸಂಗತಿಗಳು ಮಾತ್ರವಲ್ಲ ಅದರಲ್ಲಿ ಪ್ರಗತಿಪರವೆಂಬ ಅಧಿಕವಾದ ಅಂಶವೂ ಸಹ ಅಡಗಿದೆ. ಕರ್ತನಿಗೆ ನಮ್ಮ ಪ್ರತಿಷ್ಠೆಯ ಪ್ರಾಮಾಣಿಕವಾದದ್ದು ಸಂಪೂರ್ಣವಾದದ್ದು ಆಗುವುದರೊಂದಿಗೆ ಆತನಿಂದ ಅಂಗೀಕಾರವಾಗಬೇಕಾದಲ್ಲಿ ಅದು ತುಲನಾತ್ಮಕವಾಗಿ ಅಲ್ಪಜ್ಞಾನ ಮತ್ತು ಅನುಭವಗಳ ಸಂಗಡವಿರುತ್ತದೆ. ಆದ್ದರಿಂದ ನಾವು ಜ್ಞಾನದಲ್ಲಿ ಬೆಳೆಯುವುದರೊಂದಿಗೆ ಪ್ರತಿನಿತ್ಯವೂ ಶುದ್ಧಿಪಡಿಸುವಿಕೆಯಲ್ಲಿ ಬೆಳೆಯಬೇಕು. ಮೊದಲಿಗೆ ಎಲ್ಲ ಸ್ವೇಚ್ಛೆಯನ್ನು ನಮ್ಮ ಹೃದಯವು ಹೊರಹಾಕಿ ಜ್ಞಾನದಿಂದ ತುಂಬಿಕೊಳ್ಳಬೇಕು. ಅಂದರೆ ನಮ್ಮ ಹೃದಯದ ಗ್ರಹಿಕೆ ಶಕ್ತಿ ಕಡಿಮೆ, ಅದು ಬೆಳೆಯುವಾಗ ಮತ್ತು ವಿಶಾಲಗೊಳ್ಳುವಾಗ ಶುದ್ಧಿಪಡಿಸುವಿಕೆಯು ನಿಧಾನವಾಗಿ ನಡೆಯಬೇಕಾಗುತ್ತದೆ ಮತ್ತು ಎಲ್ಲ ಭಾಗಗಳಲ್ಲಿ ತುಂಬಿಕೊಳ್ಳಬೇಕಾಗುತ್ತದೆ. ದೇವರ ಪ್ರೀತಿಯು ನಿಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ತುಂಬಿಕೊಳ್ಳಲಿ ಎಂದು ಅಪೊಸ್ತಲನು ಬೋಧಿಸುತ್ತಾನೆ. ನಮ್ಮ ಹೃದಯ ವಿಕಾಸಗೊಳ್ಳುವಂತೆ ಮಾಡಿರುವ ಅವಕಾಶವನ್ನು ಹೀಗೆ ವಿಮೋಚಕನ ಪ್ರಾರ್ಥನೆಯಲ್ಲಿ ನೋಡುತ್ತೇವೆ. ಇವರಲ್ಲಿ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಯೋಹಾನ 17:17. ಅದು ದೇವರ ವಾಕ್ಯ ಅಥವಾ ಸಂದೇಶ. ಕ್ರಿಸ್ತನ ಮೂಲಕವಾದ ದೇವರ ಜ್ಞಾನವು ನಮ್ಮೆಡೆಗೆ ದೇವರ ಕೃಪೆಯನ್ನು ಪ್ರಕಟಿಸಿ ಹಂತ ಹಂತವಾಗಿ ನಮ್ಮನ್ನು ಪ್ರತಿಷ್ಠೆಯ ಅಂಶದ ಕಡೆಗೆ ನಡೆಸುತ್ತದೆ. ಈಗ ಇದೇ ವಾಕ್ಯವು ಅಥವಾ ಕ್ರಿಸ್ತನ ಮೂಲಕ ದೇವರ ಸಂದೇಶವು ನಮ್ಮ ಹೃದಯವನ್ನು ವಿಶಾಲಗೊಳಿಸಿ ಅದನ್ನು ತುಂಬಬೇಕು. ಆದರೆ ದೇವರು ಸತ್ಯವನ್ನು ಒದಗಿಸಿ ನಮ್ಮನ್ನು ಪವಿತ್ರಗೊಳಿಸುವಾಗ ನಾವೇ ನಮ್ಮ ಹೃದಯದ ಈ ಪ್ರತಿಷ್ಠೆಯ ಸ್ಥಿತಿಯನ್ನು ಸ್ಪಷ್ಟಪಡಿಸಿಕೊಂಡು ಈ ಪವಿತ್ರ ಪಡಿಸುವಿಕೆಯ ಸತ್ಯದ ಬಗ್ಗೆ ಹಸಿವೆಯುಳ್ಳವರು ಬಾಯಾರಿದವರು ಆಗಿರಬೇಕು. ಅದನ್ನು ಪ್ರತಿನಿತ್ಯ ಸೇವಿಸಬೇಕು ಮತ್ತು ಅದರಿಂದ ಕರ್ತನಲ್ಲಿ ಮತ್ತು ಆತನ ಸಾಮರ್ಥ್ಯದ ಶಕ್ತಿಯಲ್ಲಿ ಬಲಯುತವಾಗಿ ಬೆಳೆಯಬೇಕು. ನಾವು ಕರ್ತನಿಗೆ ಪ್ರತಿಷ್ಠೆ ಪಡಿಸಿಕೊಂಡರಷ್ಟೇ ಸಾಲದು. ಆತನು ತನ್ನ ನೂತನ ಸೃಷ್ಟಿಗೆ ಕೇವಲ ಅಭ್ಯರ್ಥಿಗಳನ್ನಷ್ಟೇ ಅಪೇಕ್ಷಿಸುವುದಿಲ್ಲ. ಅವರುಗಳು ಕವಾಯಿತು ಅಭ್ಯಾಸ ನಡೆಯಬೇಕು, ಶಿಸ್ತುಗೊಳ್ಳಬೇಕು, ವಿವಿಧ ಲಕ್ಷಣಗಳನ್ನು ಮುಂದುವರಿಸುತ್ತಾ ಅದರಲ್ಲಿ ಬೆಳೆಯಬೇಕು. ಪ್ರತಿಯೊಂದು ಲಕ್ಷಣವು ಪರೀಕ್ಷಿತವಾಗಿ ದೇವರ ಬಗ್ಗೆ ಇರುವ ನಿಷ್ಠೆಯನ್ನು ಸಾಬೀತುಪಡಿಸಬೇಕು. ಈ ರೀತಿಯಲ್ಲಿ ಎಲ್ಲ ಹಂತಗಳಲ್ಲಿಯೂ ಪರೀಕ್ಷೆಗೊಂಡ ಮೇಲೆ ಈ ನೂತನ ಸೃಷ್ಟಿಗಳು ಕರೆದ ಆತನಿಗೆ ಪ್ರಾಮಾಣಿಕವಾಗಿ ಕಂಡು ಬರಬೇಕು ಮತ್ತು ಪ್ರಥಮ ಪುನರುತ್ಥಾನದಲ್ಲಿ ಅವರ ಕರ್ತನ ವೈಭವಿತ ಹರ್ಷಾನಂದಗಳಲ್ಲಿ ಪ್ರವೇಶಿಸಲು ಯೋಗ್ಯರಾಗಿ ಕಂಡು ಬರಬೇಕು. ನೀತಿ ನಿರ್ಣಯವು ದೇವರಲ್ಲಿ ಶಾಂತಿಯ ಮಹಾ ಆಶೀರ್ವಾದವನ್ನು ತರುವಂತೆ ಅದರ ಮುಂದಿನ ಹೆಜ್ಜೆಯಾದ ಕರ್ತನಿಗೆ ಪೂರ್ಣ ಪ್ರತಿಷ್ಠೆಯು ಸಹ ಜೀವನದಲ್ಲಿ ಎಲ್ಲ ಹುರುಪನ್ನು ಎಲ್ಲ ನಿರೀಕ್ಷೆ ಹಂಬಲಗಳನ್ನು ತರುವ ವಿಚಾರವಾಗಿದೆ. ಇದು ಭೂಲೋಕದ ನಿರೀಕ್ಷೆ ಹಂಬಲಗಳು ಮತ್ತು ಆಶೀರ್ವಾದಗಳನ್ನು ನೂತನ ಸೃಷ್ಟಿಗೆ ಕಾಣಿಕೆಯಾಗಿ ನೀಡಲ್ಪಟ್ಟ ಪರಲೋಕದ ಆಶೀರ್ವಾದಗಳೊಂದಿಗೆ ಬದಲಾಯಿಸುವುದಾಗಿದೆ. ದೇವರು ತನ್ನ ನೂತನ ಸೃಷ್ಟಿಗೆ ನೀಡಲಿರುವ ಹೆಚ್ಚಾದ ಮತ್ತು ಅಮೂಲ್ಯವಾದ ಆಶೀರ್ವಾದಗಳನ್ನು ನಾವು ಹೆಚ್ಚೆಚ್ಚಾಗಿ ಗ್ರಹಿಸಿದಂತೆಲ್ಲ ಇದು ನಮಗೆ ದೊಡ್ಡ ಭವ್ಯವಾದ ಪರಿಹಾರವನ್ನು ಹೃದಯಕ್ಕೆ ಸಮಾಧಾನವನ್ನು ನೀಡುವುದಾಗಿದೆ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ. ರೋಮ 8:28 ಎಂದು ಒಂದೇ ವಾಕ್ಯದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಸಂಕ್ಷಿಪ್ತವಾಗಿ ಕ್ರೋಢೀಕರಿಸಲಾಗಿದೆ. ಈ ಹೇಳಿಕೆಯ ನಿಜವಾದ ಅರ್ಥದಲ್ಲಿ ಇದು ಎರಡನೇ ಆಶೀರ್ವಾದ. ಹೀಗಿದ್ದರೂ ಇದು ಐಹಿಕತೆಯಿಂದ ಶರೀರ ಸಂಬಂಧ ಬಾಹ್ಯ ಪ್ರದರ್ಶನಗಳನ್ನೊಳಗೆ ಒಳಗೊಂಡಿದೆ. ಆದರೆ ಇದು ನಮ್ಮ ಹೃದಯಗಳಲ್ಲಿ ಆಳವಾದ ವಿಶ್ರಾಂತಿಗೆ ಮುನ್ನಡೆಸಿ ದೇವರಲ್ಲಿ ಸಂಪೂರ್ಣವಾದ ಭರವಸೆಯನ್ನು ಇಡುವಂತೆ ಮಾಡುತ್ತದೆ ಮತ್ತು ನಮ್ಮನ್ನು ದೇವರ ವಾಕ್ಯದಲ್ಲಿನ ಹೆಚ್ಚಾದ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನು ಅನ್ವಯಿಸಿಕೊಳ್ಳುವಂತೆ ಮಾಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಿ.